Camera work is a very much plus point for the movie. Music wise bandre, it's a different kind of music. Andre ade tumba touching. So different languages alli. So a different language thought bandid yarge Rakshit avarga Kiran ga. Kiran. Okay. So andra, why is that thought? ಅದು ಸ್ಕ್ರಿಪ್ಟ್ ಬರಿಬೇಕಿದ್ರನ್ನೇ ಇದ್ದ ಥಾಟ್. ಬಿಕಾಸ್ ನಾವು ಒನ್ಸ್ ಯಾವಾಗ ಇವರು ನಾವು ಇದನ್ನು ಐದು ಭಾಷೆಯಲ್ಲಿ ಮಾಡೋಣ ಅಂತ ಅವ್ರು ಯಾವಾಗ ಡಿಸೈಡ್ ಮಾಡಿದ್ರು ಆವಾಗಲೇ ಓಕೆ ಇದಕ್ಕೊಂದು ಅಂದರೆ ಆ ಬೇರೆ ಬೇರೆ ಪ್ಯಾನ್ ಇಂಡಿಯಾ ಏನಿದೆ ಸೊ ಅಲ್ಲಿ ಟ್ರಾವೆಲ್ ನಾವು ವಿಜುವಲಿ ಆ ಟ್ರಾವೆಲ್ ಮಾಡ್ತಿರ್ಬೇಕಿದ್ರೆ ಮ್ಯೂಸಿಕ್ ಕೂಡ ಅದೇ ಫೀಲನ್ನು ಕೊಡಬೇಕು ಅಂತ ಸಬ್ಕಾನ್ಷಿಯಸ್ಲಿ ಆಡಿಯನ್ಸ್ಗೆ ಅದು ವರ್ಕ್ ಆಗ್ತಾ ಇರಬೇಕು. ಓಕೆ ನಾವು ಇವಾಗ ರಾಜಸ್ಥಾನಲ್ಲಿದ್ದೀವಿ, ಪಂಜಾಬಲ್ಲಿದ್ದೀವಿ, ಸೊ ಇಲ್ಲಿ ಚಾರ್ಲಿ ಇದೊಂದು ಸೆಕೆಂಡ್ ಆಫ್ ಕಂಪ್ಲೀಟ್ ಒಂದು ಟ್ರಾವೆಲ್ ಮೂವಿ ಆಗಿರೋದ್ರಿಂದ ಬೇರೆ ಬೇರೆ ರಾಜ್ಯಗಳನ್ನು ಇವರು ಸುತ್ತೋದ್ರಿಂದ ಅಲ್ಲಿಯ ಕಲ್ಚರನ್ನು ಮ್ಯೂಸಿಕ್ ವೈಸ್ ಆಗಿರ್ಬೋದು ಬೇರೆ ಎಲ್ಲ ರೀತಿಯಲ್ಲಿ ಎಕ್ಸ್ಪ್ಲೋರ್ ಮಾಡುವಂತಹ ಒಂದು ಅವಕಾಶ ಸಿಕ್ತು, ಅದನ್ನು ಬಳಸ್ಕೊಂಡಿದ್ದೀವಿ. ಸೊ ರಿಯಲ್ ಲೈಫಲ್ಲಿ ರಕ್ಷಿತ್ ಶೆಟ್ಟಿ ಅಥವಾ ಕಿರಣ್ ಇಬ್ಬರಲ್ಲಿ ಯಾರು ತುಂಬ ಪೆಟ್ ಲವರ್ಸ್? ನಾನು ಹುಟ್ಟಿ ಬೆಳೆದು ಇಲ್ಲಿವರೆಗೂ ಕೂಡ ನನ್ನ ಮನೆಯಲ್ಲಿ ನಾಯಿ ಇಲ್ಲದೆ ಇರೋ ದಿನ ನನ್ನ ನೆನಪಿಲ್ಲ. ನಾಯಿ ಮಾತ್ರ ಅಲ್ಲ, ಅಂದ್ರೆ ಬೆಕ್ಕು, ಹಸು, ಕೋಳಿ ಎಲ್ಲ ಇದೆ. ಸೊ ಅಂದ್ರೆ ಆ ವಾತಾವರಣದಲ್ಲಿ ಬೆಳೆದಾಗ ಸಹಜವಾಗಿ ನನಗೂ ಕೂಡ ಒಂದಷ್ಟು ಶ್ವಾನಗಳ ಜೊತೆ, ಸ್ಪೆಷಲಿ ಡಾಗ್ಸ್ ಜೊತೆಗೆ ಸೊ ಒಂದಷ್ಟು ಮೂಮೆಂಟ್ಸ್, ಒಂದು ಬಾಂಡ್ ಬಿಲ್ಡ್ ಆಗಿತ್ತು. ಆ ಮೂವಿ ಮಾಡೋ ಅಷ್ಟು ಟೈಮು ನಿಮಗೆ ಚಾರ್ಲಿ ಜೊತೆ ಈಗಲೂ ಬಾಂಡಿಂಗ್ ಕನೆಕ್ಷನ್ ಇದೆಯಾ ಅಥವಾ ನೀವು ಮಿಸ್ ಮಾಡ್ಕೋತಾ ಇದ್ದೀರಾ ಹಿಂಗೆ? ಡೆಫಿನೆಟ್ಲಿ. ಇವಾಗ ಅಂದರೆ ನನ್ನಲ್ಲಾಗಿರುವಂಥ ಚೇಂಜಸ್ ಅಂತಲೇ ಹೇಳ್ಬೋದು. ನಾನು ಆ್ಯಕ್ಚುಲಿ ಚಿಕ್ಕವನಿರಬೇಕಾದ್ರೆ ನಮ್ಮ ಮನೇಲಿ ಎರಡು ಯುನೋ ಡಾಗ್ಸ್ ಇತ್ತು, ಆ್ಯಂಡ್ ವೆನ್ ಒನ್ಸ್ ದೇ ಪಾಸ್ಡ್ ಅವೇ ನನಗೆ ಪರ್ಸ್ನಲ್ ಕನೆಕ್ಷನ್ ಯಾವತ್ತೂ ಇರಲಿಲ್ಲ.